ನ್ಯಾಯಬದ್ಧ ಕ್ರೀಡಾಕೂಟಗಳನ್ನು ಶಿಕ್ಷಕರು ನಡೆಸಬೇಕು ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಅವರಿಂದು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಲಿಂಗಸೂರು ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ವಲಯ, ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೋಗಲು ಮಕ್ಕಳಿಗೆ ಶಿಕ್ಷಕರು ಉತ್ತೇಜನ ಕೊಡಬೇಕು ಮತ್ತು ನ್ಯಾಯಸಮ್ಮತ ನಿರ್ಣಯಗಳನ್ನು ತೀರ್ಪುಗಾರರು ತೆಗೆದುಕೊಳ್ಳಬೇಕೆಂದು ಶಿಕ್ಷಕರಿಗೆ ಹೇಳಿದರು. ಇವತ್ತಿನ ದಿವಸ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಈ ಕ್ರೀಡಾಕೂಟದಲ್ಲಿ ನ್ಯಾಯಬದ್ಧವಾಗಿ ಇಲ್ಲಿ ಎಲ್ಲ ದೈಹಿಕ ಶಿಕ್ಷಕರು ನನ್ನ ಶಾಲೆ ಮುಂದೆ ನಿನ್ನ ಶಾಲೆ ಮುಂದೆ ಅನ್ನೋದಕ್ಕಿನ ಎಲ್ಲ ಶಾಲೆ ಒಂದೇ. ಆ ಮಕ್ಕಳು ಯಾರು ಪ್ರತಿಭೆಯಲ್ಲಿ ಮುಂದೆ ಬರ್ತಾರೆ ಅಂತ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಯಾವುದು ನ್ಯಾಯಬದ್ಧವಾಗಿ ತಾವು ಒಳ್ಳೆ ಒಂದು ತೀರ್ಪನ್ನು ಕೊಟ್ಟು ತೀರ್ಪಿಗೆ ಮಕ್ಕಳಿಗೆ ಇನ್ನೂ ಮುಂದಿನ ಒಂದು ಈ ಮಕ್ಕಳು ಈ ವಲಯ ಮಟ್ಟ ಮತ್ತು ಆಮೇಲೆ ತಾಲೂಕಾ ಮಟ್ಟ ಆಮೇಲೆ ಜಿಲ್ಲಾ ಮಟ್ಟ ಆಮೇಲೆ ರಾಜ್ಯ ಮಟ್ಟಕ್ಕೆ ಹೋಗುವಂತ ಒಂದು ಕನಸು ಕಂಡಿರುವಂತಹ ಮಕ್ಕಳಿಗೆ ತಾವು ಒಳ್ಳೆ ಒಂದು ಉತ್ತೇಜನ ಕೊಟ್ಟು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ದೈಹಿಕ ಶಿಕ್ಷಕರಾದ ಗಂಗಮ್ಮ, ಯಮನಪ್ಪ ಸೇರಿದಂತೆ ಹಲವಾರು ದೈಹಿಕ ಶಿಕ್ಷಕರುಗಳು ಮತ್ತು ಮಕ್ಕಳು ಉಪಸ್ಥಿತರಿದ್ದರು.